ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ ಗೆಳೆಯರೆ ಇವತ್ತು ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮ್ಯಾಥಮೆಟಿಕ್ಸ್ ಒಂದೇ ಅಂತಲ್ಲ ಲ್ಯಾಂಡ್ ಸರ್ವೇಯರ್ ಲ್ಯಾಂಡ್ ಸರ್ವೇಯರ್ ಹಾಗೂ ಹಲವಾರು ವೇಕೆನ್ಸೀಸ್ ಕೆ ಪಿ ಎಸ್ ಸಿ ಹಾಗೂ ಇ ಅವ್ರು ಕಂಡಕ್ಟ್ ಮಾಡಿರೋ ಅಂತಹ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ಗೆ ನಿಮಗೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಅಂಡ ಜಿಯೋಗ್ರಫಿ ಆಗಿರ್ಬೋದು ಓಕೆ ಮ್ಯಾಥಮೆಟಿಕ್ಸ್ ಎಷ್ಟು ಪರ್ಸೆಂಟ್ ಇದೆ ಎಪ್ಪತ್ತು ಪರ್ಸೆಂಟ್ ಇದೆ ಫಿಸಿಕ್ಸ್ಗೆ ಹತ್ತು ಪರ್ಸೆಂಟ್ ಇದೆ ಅಲ್ಲ ಟ್ವೆಂಟಿ ಪರ್ಸೆಂಟ್ ಆ್ಯಂಡ್ ಜಿಯೋಗ್ರಫಿಗೆ ಟೆನ್ ಪರ್ಸೆಂಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಯಾವುದಕ್ಕೆ ಲ್ಯಾಂಡ್ ಸರ್ವೇರ್ ಪೊಸಿಷನ್ಗೆ ಅದೇ ಥರ ಕೆ ಪಿ ಎಸ್ ಸಿ ಮತ್ತು ಕೆಇಗೆ ನಾನು ಕನ್ನಡ ಹಾಗೂ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ಸ್ ಇವು ಮೂರೂ ಸಹ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಕನ್ನಡಾಗೆ ಕನ್ನಡ ಅಲ್ಲ ಸಾರಿ ಕಂಪ್ಯೂಟರ್ಸ್ಗೆ ಆಲ್ರೆಡಿ ವೀಡಿಯೋಸ್ನ ಹಾಕೋದು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಆ ಯೂಟ್ಯೂಬ್ ವೀಡಿಯೋಸ್ನ ವಾಚ್ ಮಾಡಿ ನೀವು ಕಂಟಿನ್ಯೂಸ್ ಆಗಿ ಸೊ ದಟ್ ನಿಮಗೊಂದು ಐಡಿಯಾ ಬರುತ್ತೆ ಹಾಗೂ ಅದರ ಜೊತೆಯಲ್ಲಿ ಮಾಡೋದಕ್ಕೆ ನಿಮಗೆ ಒಂದು ಅವಕಾಶವನ್ನು ನಾವು ರೂಪಿಸ್ಕೊಡ್ತೀವಿ ಏನಪ್ಪ ಅಂತಂದರೆ ಈ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಸಹ ನಾನು ವೀಡಿಯೋಸ್ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಮ್ಯಾಥಮೆಟಿಕ್ಸ್ ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ಲೆಕ್ಚರ್ನ ಶುರು ಮಾಡೋಣ ಯಾರ್ಯಾರು ನನ್ನ ಹಳೆ ವೀಡಿಯೋಸ್ನ ವಾಚ್ ಮಾಡಿಲ್ಲ ದಯಮಾಡಿ ವಾಚ್ ಮಾಡಿ ಪ್ಲೇ ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಕಂಪ್ಯೂಟರ್ ಕ್ಲಾಸ್ ಅಂತಿರುತ್ತೆ ಆ ಕಂಪ್ಯೂಟರ್ ಕ್ಲಾಸಸ್ ಒಂದು ಸಲ ವಾಚ್ ಮಾಡಿ ಸೊ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ನಿಮಗೆ ಬೇಕಾಗಿರೋಂಥ ಮ್ಯಾಥಮೆಟಿಕ್ಸ್ ಇರ್ಬೋದು ಕಂಪ್ಯೂಟರ್ಸ್ ಇರ್ಬೋದು ಫಿಸಿಕ್ಸ್ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಟೆಕ್ನಿಕಲ್ ಯಾವುದೇ ಥರ ಸ್ಟಫ್ ಆಗಿರ್ಬೋದು ಸೊ ಈ ಥರ ವೀಡಿಯೋಸು ಹಾಕೋದ್ರಿಂದ ನಾನು ಸ್ಟೂಡೆಂಟ್ಸ್ಗೆ ತುಂಬ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತ ನನ್ನ ಪ್ರಯತ್ನ ನನ್ನ ಒಂದು ಪ್ರಯತ್ನ ಇದು ಸೊ ಯಾರ್ಯಾರು ನನ್ನ ಚಾನೆಲ್ನ ಮೊದಲಾಗಿ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಾನು ಏನೇ ವೀಡಿಯೋ ಹಾಕೋದು ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋ ಲೈಕ್ ಆದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೂ ಕಮೆಂಟ್ ಮಾಡಿ ಸೊ ದಟ್ ನನಗೆ ಇನ್ನೂ ಯಾವ್ಯಾವ ಟಾಪಿಕ್ನ ಕವರ್ ಮಾಡ್ಬೇಕಂತನೂ ಒಂದು ಏನಾದರೂ ನಾನು ಸ್ಕಿಪ್ ಮಾಡಿದರೆ ಮಿಸ್ ಮಾಡಿದ್ದೆ ಅದನ್ನು ಕವರ್ ಮಾಡ್ತೀನಿ ಹಾಗೂ ನಿಮ್ಮ ಫಿಕರಿಗೆರ್ಗೆ ಶೇರ್ ಮಾಡಿ ಗಾಯಸ್ ಅದು ನಮಗೆ ಜಾಸ್ತಿ ಮಾಹಿತಿನ ಕೊಡುತ್ತೆ ಓಕೆ ಸೊ ದಟ್ ತುಂಬ ಜನರದು ವಿಷನ್ಸು ವ್ಯೂಸು ಅದು ನಮ್ಗೆ ಗೊತ್ತಾದರೆ ನಾವು ಅದ್ರ ಮೇಲೆ ಇನ್ನೂ ಜಾಸ್ತಿ ಮಾಹಿತಿನ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಓಕೆ ಥ್ಯಾಂಕ್ ಯು ಗೈಸ್ ಸೊ ಲೆಟಸ್ಟ್ ಬಿಗಿನ್ ಸೊ ಇವತ್ತು ಫಸ್ಟ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಯಾವುದು ಸ್ಕ್ವಯರ್ಸ್ ಸ್ಕ್ವಯರ್ ರೂಟ್ಸ್ ಕ್ಯೂಬ್ಸ್ ಹಾಗೂ ಕ್ಯೂಬ್ ರೂಟ್ಸ್ ಏನು ಸ್ಕ್ವಯರ್ ಸ್ಕ್ವೇರ್ ರೂಟ್ಸ್ ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ಸ್ ರೂಟ್ಸ್ ಅಂತಂದರೆ ಫಸ್ಟ್ ಸ್ಕ್ವಯರ್ಸ್ ಅಂತ ಏನು ಸ್ಕ್ವಯರ್ಸ್ ಅಂದರೆ ಏನಿಲ್ಲ ಯಾವುದೇ ಒಂದು ನಂಬರ್ನ ತೊಗೊಂಡು ಅದನ್ನ ಇನ್ನೊಂದು ಸಲ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಿಮ್ಮ ಸ್ಕ್ವಯರ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಟೂ ಸ್ಕ್ವಯರ್ ಅಂತ ನೀವು ಟೂ ಇಂಟು ಟೂ ಅಂತ ಬರಿತೀರಾ ತ್ರೀ ಸ್ಕ್ವಯರ್ ಅಂತ ಅಂದರೆ ಏನು ತ್ರೀ ಇಂಟು ತ್ರೀ ಅಂತ ಬರಿತೀರಾ ಇದ್ರ ವ್ಯಾಲ್ಯೂ ಎಷ್ಟು ಅದನ್ನೂ ಒಂದು ಕಡೆ ಬರ್ಕೊಂಬಿಡಿ ತ್ರೀ ಸ್ಕ್ವಯರ್ ಈಸ್ ನೈನ್ ಫೋರ್ ಸ್ಕ್ವಯರ್ ಅಂತ ಅಂದರೆ ಫೋರ್ ಇಂಟು ಫೋರ್ ಈಸ್ ಸಿಕ್ಸ್ಟೀನ್ ಫೈ ಸ್ಕ್ವಯರ್ ಅಂತಂದರೆ ಫೈ ಇಂಟು ಫೈವ್ ಈಸ್ ಟ್ವೆಂಟಿ ಫೈ ಈ ಸ್ಕ್ವಯರ್ಸು ನಿಮಗೆ ಎಲ್ಲಿ ತನಕ ನೆನಪಿರ್ಬೇಕಂದ್ರೆ ಮಿನಿಮಮ್ ಟ್ವೆಂಟಿ ವರ್ಗ ಅದು ಕಲ್ತಿರ್ಬೇಕು ನೀವು ಟ್ವೆಂಟಿ ಸ್ಕ್ವಯರ್ ಅಂತ ಏನು ಟ್ವೆಂಟಿ ಇಂಟು ಟ್ವೆಂಟಿ ಈಸ್ ಫೋರ್ ಹಂಡ್ರೆಡ್ ಅದೇ ಥರ ಕ್ಯೂಬ್ಸು ಸಹ ನೀವು ಕಲ್ತಿರ್ಬೇಕು ಗಾಯಸ್ ಓಕೆ ಟೂ ಕ್ಯೂಬ್ ಎಷ್ಟು ಟೂ ಇಂಟು ಟೂ ಇಂಟು ಟೂ ಅಂತಂದರೆ ಎಂಟು ತ್ರೀ ಕ್ಯೂಬ್ ಎಷ್ಟು ತ್ರೀ ಇಂಟು ತ್ರೀ ಇಂಟು ತ್ರೀ ಅಂತಂದರೆ ಎಷ್ಟು ಟ್ವೆಂಟಿ ಸೆವೆನ್ ಫೋರ್ ಕ್ಯೂಬ್ ಫೋರ್ ಇಂಟು ಫೋರ್ ಇಂಟು ಫೋರ್

ಓಕೆ ನೀವು ಇದು ಕಳೆಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಸೋ ದಟ್ ನಿಮಗೆ ನೆಕ್ಸ್ಟ್ ನಾವು ಸ್ಕ್ವಯರ್ ರೂಟ್ಸ್ ಆಗಿರ್ಬೋದು ಸ್ಕ್ವೇರ್ಸ್ ಆಗಿರ್ಬೋದು ಕ್ಯೂಬ್ಸ್ ಆಗಿರ್ಬೋದು ಕ್ಯೂಬ್ ರೂಟ್ಸ್ ಆಗಿರ್ಬೋದು ನೋಡಿ ಇದಕ್ಕೆ ರೂಟ್ಸ್ ಅಂತ ಅಂದರೆ ಏನಿಲ್ಲ ಇವಾಗ ಫೋರ್ ಇದೆ ಅಲ್ಲ ಫೋರ್ಗೆ ನಾನು ರೂಟ್ ಅಂತ ಹಾಕಿದ್ದೀನ ಅಂತ ಇಟ್ಕೊಳ್ಳಿ ಇಲ್ಲಿ ನಾನು ರೂಟ್ನ ಅಪ್ಲೈ ಮಾಡಿದೆ ಇದು ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಅಂತ ಏನಿಲ್ಲ ಈ ಥರ ಇರುತ್ತೆ ಇದ್ರ ವ್ಯಾಲ್ಯೂ ಬಂದು ನಿಮಗೆ ಒನ್ ಬೈ ಟೂ ಅಂತ ಕರಿತೀವಿ ಸ್ಕ್ವಯರ್ದು ರೂಟ್ ವ್ಯಾಲ್ಯೂ ಎಷ್ಟು ಒನ್ ಬೈ ಟು ನೆನ್ಪಿಟ್ಕೊಳ್ಳಿ ಈ ಸ್ಕ್ವಯರ್ ರೂಟ್ ಏನಿದೆ ಅಲ್ಲ ಇದನ್ನು ನಾವು ಸ್ಕ್ವೇರ್ ರೂಟ್ ಅಂತ ಕರಿತೀವಿ ಈ ಫೋರ್ಗೆ ನಾನು ಸ್ಕ್ವಯರ್ ರೂಟ್ ಅಂತ ಹಾಕಿದ್ರೆ ಇದನ್ನ ನಾನು ಒಳಗಡೆ ಎರಡು ಸಲ ಮಾಡಿಕೊಂಡು ಇದಕ್ಕೆ ಕ್ಯಾನ್ಸಲ್ ಮಾಡಬಹುದು ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಸ್ಕ್ವಯರ್ ರೂಟ್ ಆಫ್ ಫೋರ್ ಅಂತಂದ್ರೆ ನಾನು ಇದನ್ನ ಹೇಗೆ ಬಿಡಿಸ್ಕೋಬೋದು ಟೂ ಇಂಟು ಟೂ ಅಂತ ಬರಿಬೋದು ಅಥವಾ ಟೂ ಸ್ಕ್ವಯರ್ ಅಂತ ಬರೀಬಹುದು ಈಗ ಈ ಸ್ಕ್ವೇರ್ ರೂಟ್ ಇದು ವ್ಯಾಲ್ಯೂ ಎಷ್ಟು ಅಂತ ಹೇಳಿದೆ ಗಾಯಸ್ ನಾನು ಸ್ಕ್ವಯರ್ ರೂಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದೆ ನಾನು ಒನ್ ಬೈ ಟೂ ಇದನ್ನ ನೆನ್ಪಿಟ್ಕೊಳ್ಳಿ ಒನ್ ಬೈ ಟೂ ಸ್ಕ್ಯೇರ್ ರೂಟಿನ ವ್ಯಾಲ್ಯೂ ಸೊ ಈಗ ಈ ಪರ್ಟಿಕ್ಯುಲರ್ ರೂಲ್ಗೆ ನಾವು ಅಪ್ಲೈ ಮಾಡೋದಕ್ಕೆ ಒಂದೇ ಒಂದು ಇದು ಯೂಸ್ ಮಾಡ್ತೀವಿ ಎ ಪವರ್ ಎಮ್ ಟು ದ ಪವರ್ ಆಫ್ ಎನ್ ಅಂತಂದರೆ ಎ ಪವರ್ ಎಮ್ ಇಂಟು ಎನ್ ಅಂತ ಬರೀಬೋದು ಸೊ ಹೀಗಿದ್ದಾಗ ಟೂ ಪವರ್ ಇದನ್ನು ಎಮ್ ಅಂತ ತೊಗೊಳ್ಳಿ ಇದನ್ನು ಎನ್ ಅಂತ ತಗೊಳ್ಳಿ ಹಾಗೆ ಏನಾಗುತ್ತೆ ಪವರ್ ಟೂ ಇಂಟು ಒನ್ ಬೈ ಟೂ ಸೊ ಟು ಅಂಡ್ ಟು ಕ್ಯಾನ್ಸಲ್ ಆದರೆ ಏನು ಬರುತ್ತೆ ಟೂ ಅಂದರೆ ಏನು ಮೀನಿಂಗು ಸ್ಕ್ವಯರ್ ರೂಟ್ ಆಫ್ ಫೋರ್ ಅನ್ನ ಇನ್ನ ವ್ಯಾಲ್ಯೂ ಬಂದು ಟೂ ಆಗಿರುತ್ತೆ ಇದೇ ಥರ ನೀವು ಕ್ಯೂಬ್ ರೂಟ್ಗೂ ಸಹ ಅಪ್ಲೈ ಮಾಡ್ಕೋಬೇಕು ಗೈಸ್ ಓಕೆ ನಾನು ಇದನ್ನು ಎರೈಸ್ ಮಾಡ್ತೀನಿ ಸೊ ಇದೇ ಥರ ನೀವು ಕ್ಯೂಬ್ ರೂಟ್ಗೆ ಅಪ್ಲೈ ಮಾಡಿಕೊಂಡ್ರೆ ಓಕೆ ಕ್ಯೂಬ್ ರೂಟ್ ಆಫ್ ಕ್ಯೂಬ್ ರೂಟ್ ಅಂದರೆ ಮೇಲೆ ಈ ಥರ ಬರಿತೀವಿ ನೋಡಿ ನೆನ್ಪಿಟ್ಕೊಳ್ಳಿ ಕ್ಯೂಬ್ ರೂಟ್ ಆಫ್ ನೈನ್ ಅಂತಂದರೆ ಏನು ನಾನು ಇದನ್ನು ಹೇಗೆ ಬರಿಬೋದು ಕ್ಯೂಬ್ ರೂಟ್ ಆಫ್ ತ್ರೀ ಇಂಟು ತ್ರೀ ಅಲ್ಲ ಸಾರಿ ನೈನ್ ಅಲ್ಲ ಇದು ಏಯ್ಟ್ ಅಂತ ತೊಗೊಳ್ಳಿ ಕ್ಯೂಬ್ ರೂಟ್ ಆಫ್ ಏಯ್ಟ್ ಅಂದರೆ ಟೂ ಇಂಟು ಟೂ ಇಂಟು ಟೂ ಅಂತ ಬರಿಬೋದಾ ಕ್ಯೂಬ್ ರೂಟ್ ಆಫ್ ಟೂ ಕ್ಯೂಬ್ ಅಂತ ಬರಿಬೋದ ಈಗ ಟೂ ಕ್ಯೂಬ್ನ ನಾನು ಹಾಗೆ ಬರ್ಕೊಂಡ್ರೆ ಕ್ಯೂಬ್ ರೂಟ್ದು ವ್ಯಾಲ್ಯೂ ಎಷ್ಟು ಒನ್ ಬೈ ತ್ರೀ ನೆನ್ಪಿಟ್ಕೊಳ್ಳಿ ಒನ್ ಬೈ ತ್ರೀ ಇಸ್ ದ ಕ್ಯೂಬ್ ರೂಟ್ ವ್ಯಾಲ್ಯೂ ಸೊ ಈಗೇನಾಗುತ್ತೆ ಅದೇ ಎ ಪವರ್ ಎಮ್ ಇಂಟು ಎನ್ ಅಂತಂದರೆ ಎ ಪವರ್ ಎಮ್ ಇಂಟು ಎನ್ ಸೊ ಇದು ಇದು ಕ್ಯಾನ್ಸಲ್ ಮಾಡಿದ ಏನಾಗುತ್ತೆ ಟೂ ಆಗುತ್ತೆ ಅಂದರೆ ಏನು ಮೀನಿಂಗು ಕ್ಯೂಬ್ ರೂಟ್ ಆಫ್ ಏಟ್ ಬಂದು ವ್ಯಾಲ್ಯೂ ಈಸ್ ಟೂ ಸೊ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಸೊ ಈಗ ಒಮ್ಮ ಅಲ್ಲಿ ಏನು ಕೇಳಿದರೆ ಫೈಂಡ್ ವಿಚ್ ಆಫ್ ದ ಬಿಲೋ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ವಯರ್ ಯಾವುದಲ್ಲ ಅಂತ ಕೇಳಿದ್ದಾರೆ ಸೊ ನಿಮಗೆ ಟೂ ಸ್ವೇಯರ್ಸ್ ಕರೆಕ್ಟಾಗಿ ಗೊತ್ತಿದ್ದೆ ಇದು ಫೋನ್ ಫಾರ್ಟಿ ಫೋರ್ ಅನ್ನೋದು ಇದು ಟ್ವೆಲ್ ಸ್ಕ್ವೇರ್ ಆಗಿರುತ್ತೆ ಟ್ವೆಲ್ ಸ್ವೇಯರ್ ಅಂತಂದರೆ ಟ್ವೆಲ್ ಇಂಟು ಟ್ವೆಲ್ ಅಂತ ಅರ್ಥ ಟ್ವೆಲ್ ಇಂಟು ಟ್ವೆಲ್ ಮಾಡಿದ್ರೆ ನಿಮ್ಗೆ ಒನ್ ಫಾರ್ಟಿ ಫೋರ್ ಬರುತ್ತೆ ಇದು ನೋಡಿ ಒನ್ ಟ್ವೆಂಟಿ ಒನ್ ಅಂತಂದರೆ ಇದು ಲೆವೆನ್ ಸ್ಕ್ವೇರ್ ಆಗಿರುತ್ತೆ ಲೆವೆನ್ ಇಂಟು ಲೆವೆನ್ ಮಾಡಿದೆ ನಿಮಗೆ ಲೆವೆನ್ ಒನ್ ಟ್ವೆಂಟಿ ಒನ್ ಆಗುತ್ತೆ ಹಾಗೆ ಒನ್ ನೈಂಟಿ ಸಿಕ್ಸ್ ಅಂತಂದರೆ ಎಷ್ಟು ಒನ್ ನೈಂಟಿ ಸಿಕ್ಸ್ ಅಂತಂದರೆ ಫೋರ್ಟೀನ್ ಸ್ಕ್ವೇರ್ ಫೋರ್ಟೀನ್ ಇಂಟು ಫೋರ್ಟೀನ್ ಬಂದು ಒನ್ ಟ್ವೆಂಟಿ ಒನ್ ನೈಂಟಿ ಸಿಕ್ಸ್ ಆಗುತ್ತೆ ಅದೇ ಥರ ನಾನು ಇನ್ನೊಂದು ಬರ್ತೀನಿ ತರ್ಟೀನ್ ಸ್ಕ್ವೇರ್ ಅಂತಂದೆ ನೋಡಿ ತರ್ಟೀನ್ ಇಂಟು ತರ್ಟೀನ್ ಈಸ್ ಒನ್ ಸಿಕ್ಸ್ಟಿ ನೈನ್ ಓಕೆ ಫೋರ್ಟೀನ್ ಆಯ್ತಲ್ಲ ಈಗ ಫಿಫ್ಟೀನ್ ಸ್ಕ್ವೇರ್ ಏನೇ ಬರುತ್ತೆ ಫಿಫ್ಟೀನ್ ಸ್ಕ್ವೇರ್ ಅಂತಂದರೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಈಸ್ ಟೂ ಟ್ವೆಂಟಿ ಫೈವ್ ಬರುತ್ತೆ ಟೂ ಫಿಫ್ಟಿ ಫೈವ್ ಬರೋಲ್ಲ ಸಿಕ್ಸ್ಟೀನ್ ಸ್ಕ್ವೇರ್ ಅಂತಂದರೆ ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ಈಸ್ ಟೂ ಫಿಫ್ಟಿ ಸಿಕ್ಸ್ ಬರುತ್ತೆ ಟೂ ಫಿಫ್ಟಿ ಫೈವ್ ಬರೋಲ್ಲ ಸೊ ಹಾಗಾಗಿ ಟೂ ಫಿಫ್ಟಿ ಫೈವ್ ಅನ್ನೋದು ಕರೆಕ್ಟ್ ಸ್ಕ್ವೇರ್ ಅಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಸೊ ಹಾಗಾಗಿ ದ ರೈಟ್ ಆನ್ಸರ್ ವಿಲ್ ಬಿ ಟು ಫಿಫ್ಟಿ ಫೈವ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅನ್ನೋದೇ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ ಇನ್ನೆಲ್ಲ ರೆಸ್ಟ್ ಆಫ್ ದ ಆಲ್ ದ ತ್ರೀ ಬಂದು ಪರ್ಫೆಕ್ಟ್ ಸ್ಕ್ವೇರ್ಸ್ ಏನಿವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ಈಗ ನೋಡಿ ಕ್ಯೂಬ್ ರೂಟ್ ಆಫ್ ಈ ವ್ಯಾಲ್ಯೂ ಎಷ್ಟು ಅಂತ ಕೇಳಿದೆ ಕ್ಯೂಬ್ ರೂಟ್ ಅಂತಂದೇನು ಫಸ್ಟ್ ನೀವು ಕ್ಯೂಬ್ ರೂಟ್ ಬರೆಯೋದು ಕಲಿಬೇಕು ಕ್ಯೂಬ್ ರೂಟ್ ಅಂದರೆ ಈ ಥರ ಬರಿಬೇಕು ಓಕೆ ಝೀರೋ ಪಾಯಿಂಟ್ ಝೀರೋ ಜೀರೋ ಝೀರೋ ಟೂ ಒನ್ ಸಿಕ್ಸ್ ಅಂತ ಹಾಕಿದ್ದಾರೆ ಇದ್ರ ವ್ಯಾಲ್ಯೂ ಎಷ್ಟು ಅಂತ ಇದ್ದಾನೆ ಸೊ ನಾವೇನು ಮಾಡಬೇಕು ಈ ಕ್ಯೂಬ್ ರೂಟ್ನ ನಾನು ಹೇಗೆ ಬರ್ಕೊತೀನಿ ಈ ರೂಟ್ನ ತೆಗೆದು ಬಿಡ್ತೀನಿ ಗೈಸ್ ಸೊ ದಟ್ ನಮ್ಗೆ ಈಸಿ ಆಗಿರುತ್ತೆ ರೂಟ್ನ ನಾನು ತೆಗೆದು ನಾನೇನು ಮಾಡ್ತೀನಿ ಈ ನಂಬರ್ ಒಂದೇ ಬರ್ಕೊತೀನಿ ಝೀರೋ 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 ಟೂ ಒನ್ ಸಿಕ್ಸ್ ಟು ದ ಪವರ್ ಆಫ್ ಒನ್ ಬೈ ತ್ರೀ ಅಂತ ಬರಿತೀನಿ ಬರಿಬೋದಾ ಎಸ್ ಈಗ ಈ ಝೀರೋಸ್ ಎಲ್ಲ ನಾನು ಏನು ಮಾಡ್ತೀನಿ ಡಿವೈಡೆಡ್ ಬೈ ಟೆನ್ ಟು ದಿ ಪವರ್ ಟೆನ್ ಟು ದಿ ಪವರ್ ಎಷ್ಟು ಹಾಕಬೇಕು ಡೆಸಿಮಲ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ ನೋಡಿ ಒಂದು ಎರಡು ಮೂರು ನಾಲ್ಕೈದು ಆರು ಆರು ಡಿಜಿಟ್ ಇದೆ ಸೊ ಆರ್ ಅಂತ ಹಾಕಿ ಡಿವೈಡೆಡ್ ಬೈ ಹಾಕ್ಬೇಕು ಯಾಕಂದರೆ ಡೆಸಿಮಲ್ ಆದಮೇಲೆ ಇದಲ್ಲ ಹಾಗಾಗಿ ಡಿವೈಡೆಡ್ ಬೈ ಟೆನ್ ಟು ದಿ ಪವರ್ ಅಂತ ಹಾಕ್ಬೋದು ಈಗ ಉಳಿದಿರೋ ನಂಬರ್ಸ್ ಎಷ್ಟು ಮೂರು ನಂಬರ್ ಅದನ್ನು ಹಾಗೆ ಬರ್ಕೊಳ್ಳಿ ಟೂ ಒನ್ ಸಿಕ್ಸ್ ಇದನ್ನು ನೀವು ಟು ದ ಪವರ್ ಆಫ್ ಒನ್ ಬೈ ತ್ರೀ ಅಂತ ಬರಿಬೋದು ಈಗ ನಾನು ಇದನ್ನ ಸಪ್ರೇಟ್ ಆಗಿ ಬರ್ಕೊಂಡೆ ಟೂ ಸಿಕ್ಸ್ಟೀನ್ ಅನ್ನೋದು ನನಗೆ ಗೊತ್ತಿದೆ ಟೂ ಸಿಕ್ಸ್ಟೀನ್ ಅನ್ನೋದು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ ವ್ಯಾಲ್ಯೂ ನೋಡಿ ಸಿಕ್ಸ್ ಇಂಟು ಸಿಕ್ಸ್ ಅಷ್ಟು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಇಂಟು ಸಿಕ್ಸ್ ಅಷ್ಟು ಸಿಕ್ಸ್ ಸಿಕ್ಸ್ ಜಾಯ್ ಸಿಕ್ಸ್ ಸಿಕ್ಸ್ ಜಾ ಮತ್ತೆ ತರ್ಟಿ ಸಿಕ್ಸ್ ಸಿಕ್ಸ್ ತ್ರೀ ಜಾಯ್ ಏಯ್ಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಆಗುತ್ತೆ ಓಕೆ ಸೊ ಇದನ್ನು ತ್ರಿಬಲ್ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಟು ದಿ ಪವರ್ ಸಿಕ್ಸ್ ಅಂತ ಬರಿಬೋದು ಏನು ಟು ದ ಪವರ್ ಆಫ್ ಒನ್ ಬೈ ತ್ರೀ ಇದನ್ನು ನಾನು ಹೇಗೆ ಬರಿತೀನಂದರೆ ಸಿಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಟೆನ್ ಟು ದಿ ಪವರ್ ಟು ಹೋಲ್ ಕ್ಯೂಬ್ ಅಂತ ಬರ್ಕೊಂಡು ಟು ದ ಪವರ್ ಆಫ್ ಒನ್ ಬೈ ತ್ರೀ ಅಂತ ಬರಿಬೋದ ನೋಡಿ ನಾನು ಏನು ಮಾಡಿಲ್ಲ ಆರು ಇಂಟು ಆರು ಇಂಟು ಆರು ಕ್ಯೂಬ್ ಅಂತ ಬರ್ತಿದ್ದೀನಿ ಈ ಟೆನ್ ಟು ದಿ ಪವರ್ ಸಿಕ್ಸ್ನ ಸಿಕ್ಸನ್ನ ನಾನು ಟೂ ಇಂಟು ತ್ರೀ ಅಂತ ಬರಿಬೋದು ನಿಮ್ಗೆ ಆಲ್ರೆಡಿ ಹೇಳಿದ್ದಲ್ವಾ ಎ ಪವರ್ ಎಮ್ ಇಂಟು ಎನ್ ಅಂದರೆ ನಾವು ಏನಂತ ಬರೀಬೋದು ಎ ಪವರ್ ಎಮ್ ಡಾಟ್ ಎ ಪವರ್ ಎನ್ ಅಂತಲೂ ಬರಿಬೋದು ಅಥವಾ ಓಕೆ ಸೊ ಇವಾಗ ಟೆನ್ ಟು ದಿ ಪವರ್ ಸಿಕ್ಸ್ ಅಂತ ಇದ್ದರೆ ನಾನು ಇದನ್ನು ಟೆನ್ ಟು ದಿ ಪವರ್ ಟು ಡಾಟ್ ಟೆನ್ ಟು ದಿ ಪವರ್ ತ್ರೀ ಅಂತ ಬರೆದ್ರೆ ಏನಾಗುತ್ತೆ ಟೆನ್ ಟು ದಿ ಪವರ್ ಟು ತ್ರೀ ಜ ಸಿಕ್ಸೇ ಬರುತ್ತೆ ಕರೆಕ್ಟಾ ಸೊ ಈ ಥರ ನಾನು ಬರೆದಿದ್ದೀನಿ ಟೆನ್ ಟು ದಿ ಪವರ್ ಟು ಇಂಟು ತ್ರೀ ಅಂತೇಳಿ ಓಕೆ ಸೊ ಈಗ ಈ ಕೇಸಲ್ಲೇ ನೋಡಿ ಸಿಕ್ಸ್ ಕ್ಯೂಬ್ ಇದನ್ನು ನಾನು ಎ ಪವರ್ ಎಮ್ ಟು ದ ಪವರ್ ಆಫ್ ಎನ್ ಅಂತಂದೆ ಎ ಪವರ್ ಎಮ್ ಇನ್ ಟು ಎನ್ ಅಂತ ಬರಿಬೋದಲ್ವಾ ಇಂಟು ಒನ್ ಬೈ ತ್ರೀ ಡಿವೈಡೆಡ್ ಬೈ ಟೆನ್ ಸ್ಕ್ವಯರ್ ಹೋಲ್ ಕ್ಯೂಬ್ ಇಂಟು ಒನ್ ಬೈ ತ್ರೀ ಅಂತ ಬರಿಬೋದಾ ತ್ರೀ ತ್ರೀ ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಎಷ್ಟು ಉಳಿತು ಸಿಕ್ಸ್ ಬೈ ಟೆನ್ ಸ್ಕ್ವೇರ್ ಉಳಿತು ಅಂದರೆ ಏನು ಸಿಕ್ಸ್ ಬೈ ಹಂಡ್ರೆಡ್ ಅಂತ ಬರಿಬೋದ ಫಿಸಿಕಲ್ಸ್ ಟು ಇದನ್ನು ನಾನು ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಅಂತ ಬರಿಬೋದಾ ಸೊ ಅಂದೇ ಕ್ಯೂಬ್ ರೂಟ್ ಆಫ್ ಈ ವ್ಯಾಲ್ಯೂ ಬಂದು ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಆಗಿರುತ್ತೆ ಸೊ ಬಿ ಈಸ್ ಯುವರ್ ರೈಟ್ ಆನ್ಸರ್ ಗೆಳೆಯರೆ ಇದೇ ಥರ ನೀವು ಸಾಲ್ವ್ ಮಾಡ್ಕೊಬೇಕು ಸೊ ದಟ್ ನಿಮಗೆ ಈಸಿ ಆಗುತ್ತೆ ಜಾಸ್ತಿ ಕಷ್ಟ ಅನಿಸಲ್ಲ ಓಕೆ ನಾನು ಇಲ್ಲೊಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಯಾವುದು ಅಂತಂದರೆ ನಾನು ಬರಿಬೇಕಾದಾಗ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಕ್ಯೂಬ್ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ ಫೈ ಸ್ಕ್ವೇರ್ ಫೈ ಕ್ಯೂಬ್ ಅಂದರೆ ಎಷ್ಟು ಅಂತ ಫೈವ್ ಫೈಜ ಟ್ವೆಂಟಿ ಫೈವ್ ಬರುತ್ತೆ ಗೈಸ್ ಫೈವ್ ಫೈ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫೈ ಜ ಒನ್ ಟ್ವೆಂಟಿ ಫೈವ್ ಬರುತ್ತೆ ನಾನು ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಬರೆದಿದೆ ಅದು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಓಕೆ ವಿಡಿಯೋನಲ್ಲಿ ನಾನು ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಬರೆದಿದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆ ಫೈವ್ ಕ್ಯೂಬ್ ಈಸ್ ಒನ್ ಟ್ವೆಂಟಿ ಫೈವ್ ಸಿಕ್ಸ್ ಕ್ಯೂಬ್ ಬಂದು ಟು ಸಿಕ್ಸ್ಟೀನ್ ಓಕೆ ನೆಕ್ಸ್ಟ್ ಈಗ ನೋಡಿ ದ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವಯರ್ ವಿಚ್ ಈಸ್ ಡಿವಿಸಿಬಲ್ ಬೈ ಈಚ್ ಆಫ್ ಟ್ವೆಂಟಿ ಒನ್ ತರ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಎಷ್ಟು ಅಂದ್ರೆ ಒಂದು ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಅಂದ್ರೆ ಕಡಿಮೆ ಆಗಿರೋ ಪರ್ಫೆಕ್ಟ್ ಸ್ಕ್ವೇರ್ ಈ ಮೂರು ನಂಬರ್ ಯೂಸ್ ಮಾಡಿಕೊಂಡು ಅಂದ್ರೆ ಈ ಮೂರು ನಂಬರ್ ಇಂದ ಈ ನಾಲ್ಕು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕೊಟ್ಟಿದ್ದಾರೆ ಅವರು ನಾಲ್ಕು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಹೇಳ್ತಿದ್ದಾನೆ ಈ ನಾಲ್ಕಲ್ಲಿ ನಾನು ಈ ಮೂರು ನಂಬರ್ ಇಂದೂ ಡಿವೈಡ್ ಆಗುತ್ತಂತ ಇನ್ನು ಮೂರು ನಂಬರ್ನಿಂದನು ಡಿವೈಡ್ ಆಗುತ್ತೆ ಆ ಪರ್ಫೆಕ್ಟ್ ಸ್ಕ್ವೇರ್ ಕಡಿಮೆ ಆಗಿರೋಂಥ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅಂತ ಹೇಳ್ತಿದ್ದಾನೆ ನಾನು ಹಂಗಂತ ಹೇಳಿ ಪ್ರತಿ ಸಲ ಈ ನಂಬರಿಂದ ಎಲ್ಲ ನಂಬರ್ನ ಡಿವೈಡ್ ಮಾಡೋಕ್ಕಾಗಲ್ಲ ನಾನೇನು ಮಾಡ್ತೀನಿ ಟ್ವೆಂಟಿ ಒನ್ ತರ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಇವು ಮೂರನ್ನ ಒಂದು ಕಡೆ ಹಾಕ್ಕೊಳ್ಳಿ ಓಕೆ ತ್ರೀನಿಂದ ತೊಗೊಳ್ಳಿ ತ್ರೀ ಸೆವೆನ್ ಜ ಟ್ವೆಂಟಿ ಒನ್ ತ್ರೀ ಒಂದ ತ್ರ ತ್ರ ತ್ರೀ ಟೂ ಜ ತ್ರೀ ಟೂ ಜ ತ್ರೀ ಟೂ ಜ ಓಕೆ ಆಯಿತಾ ಸೆವೆನ್ ಒಂದು ಚಾ ತೊಗೊಳ್ಳಿ ಟ್ವೆಲ್ ಟ್ವೆಂಟಿ ಟು ಹಾಗೆ ಉಳಿಸ್ಕೊಳ್ಳಿ ಟೂ ತೊಳಿ ಟೂ ಸಿಕ್ಸ್ ಟೂ ಲೆವೆನ್ ಚ ಓಕೆ ಮತ್ತು ತ್ರೀ ತೊಳೆ ತ್ರೀ ಟೂ ಲೆವೆನ್ ಹಾಗೆ ಇಟ್ಕೊಳ್ಳಿ ಟೂ ತೊಳೆ ಟೂ ಒನ್ ಒಂದು ಲೆವೆನ್ ಹಾಗೆ ಹೊಳುತ್ತೆ ಇನ್ನೇನು ಲೆವೆನ್ ಒನ್ ಚ ಸೊ ಅಂದರೆ ಏನು ಮೀನಿಂಗು ಇವೆಲ್ಲ ನಮಗೆ ಲೀಸ್ಟ್ ಇಸ್ಕೊ ಸದನ್ನು ಸೆಗ್ರಿಗೇಟ್ ಮಾಡ್ತೀನಿ ತ್ರೀಸ್ ಎಷ್ಟಿದೆ ಎರಡು ತ್ರೀಸ್ ಇದೆ ತ್ರೀ ಸ್ಕ್ವೇರ್ ಅಂತ ಬರಿಬೋದು ಟೂಸ್ ಎಷ್ಟಿದೆ ಎರಡು ಟೂಸ್ ಇದೆ ಎರಡು ತ್ರೀಸ್ ಇದೆ ಟು ಸ್ಕ್ವೇರ್ ಅಂತ ಬರಿಬೋದು ಇನ್ನು ಯಾವುದಿಲ್ಲ ಸೆವೆನ್ ಮತ್ತು ಲೆವೆನ್ ಒಂದೊಂದಿದೆ ಸೆವೆನ್ ಮತ್ತು ಲೆವೆನ್ ಒಂದೊಂದಿದೆ ಅಂದರೆ ಇಲ್ಲಿ ನಿಮಗೆ ಏನು ಅರ್ಥ ಆಗ್ತಿದೆ ಈಗ ಎಲ್ ಸಿ ಎಮ್ ಇಷ್ಟು ಬಂದಾಗ ಇವಾಗ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು ಏನೇ ಮಲ್ಟಿಪ್ಲೈ ಮಾಡಿದು ಆ ವ್ಯಾಲ್ಯೂ ಲೀಸ್ಟ್ ಆಗಿರಬೇಕು ಸೊ ಇವಾಗ ಒಂದು ಸ್ಕ್ವೇರ್ ಇದೆ ಕಡಿಮೆ ಸ್ಕ್ವೇರ್ ಇನ್ನೊಂದು ಸ್ಕ್ವೇರ್ ಇದೆ ಇದು ಕಡಿಮೆ ಸ್ಕ್ವೇರ್ ಈ ಎರಡನ್ನ ನಾವು ಸ್ಕ್ವೇರ್ ಮಾಡಿಬಿಟ್ರೆ ನಮಗೆ ಬರುವಂತಹ ವ್ಯಾಲ್ಯೂವೇ ನಮ್ಮ ವ್ಯಾಲ್ಯೂ ಆಗಿರುತ್ತೆ ತ್ರೀ ಸ್ಕ್ವೇರ್ ಇಂಟು ಟೂ ಸ್ಕ್ವೇರ್ ಇಂಟು ಸೆವೆನ್ ಸ್ಕ್ವೇರ್ ಇಂಟು ಲೆವೆನ್ ಸ್ಕ್ವೇರ್ ಇದು ಸಿಂಪಲ್ ಲಾಜಿಕ್ ಇದನ್ನು ನೆನ್ಪಿಟ್ಕೊಳ್ಳಿ ಈ ವ್ಯಾಲ್ಯೂಸ್ನ ಮಾಡಿದ್ದಾಗ ಏನು ವ್ಯಾಲ್ಯೂ ಬರುತ್ತೆ ಅದೇ ವ್ಯಾಲ್ಯೂ ಆಗಿರುತ್ತೆ ತ್ರೀ ಸ್ಕ್ವೇರಷ್ಟು ನೈನ್ ಫೋರ್ ಫಾರ್ಟಿ ನೈನ್ ಒನ್ ಟ್ವೆಂಟಿ ಒನ್ ಇವೆಲ್ಲ ಮಲ್ಟಿಪ್ಲೈ ಮಾಡಿದೆ ಗಾಯಸ್ ಓಕೆ ಸೊ ಇದನ್ನೆಲ್ಲ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟೂ ಒನ್ ತ್ರೀ ತ್ರಿಬಲ್ ಫೋರ್ ಬರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಥರ ನೀವು ಪರ್ಫೆಕ್ಟ್ ಸ್ಕ್ವೇರ್ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಡಿವಿಸಿಬಲ್ ಬೈ ಈ ನಂಬರಿಂದ ಯಾವುದು ಅಂದರೆ ಈ ಥರ ನೀವು ಪಾ ಸಾಲ್ಔಟ್ ಮಾಡಬೇಕಾಗುತ್ತೆ ಇವು ಮೂರು ನಂಬರ್ಸು ಆಗಲ್ಲ ಸೊ ದ ಫಸ್ಟ್ ನಂಬರ್ ಈಸ್ ಯುವರ್ ರೈಟ್ ಆನ್ಸರ್ ನೆಕ್ಸ್ಟ್ ಈಗ ನೋಡಿ ಇಫ್ ತ್ರೀ ರೂಟ್ ಫೈವ್ ಪ್ಲಸ್ ರೂಟ್ ಆಫ್ ಗಿವನ್ ಏನು ಕೊಟ್ಟಿದ್ದಾನೆ ನೋಡಿ ತ್ರೀ ರೂಟ್ ಫೈ

ಫೈ ರೂಟ್ ಫೈ ಅಂತ ಬರಿಬೋದ ಯಾಕಂದ್ರೆ ಟ್ವೆಂಟಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಈ ತರ ಇದ್ದಾಗ ಗಾಯ್ಸ್ ಒಂದು ನೆನಪಿಟ್ಕೊಳ್ಳಿ ಈ ತರ ಇದ್ದಾಗ ರೂಟ್ ಆಫ್ ಟ್ವೆಂಟಿ ಫೈವ್ ಇಂಟು ಫೈವ್ ಅಂತ ಇತ್ತು ಅಂತಂದ್ರೆ ನೀವು ಇದನ್ನ ಫೈವ್ ಸ್ಕ್ವೇರ್ ಒಂದು ಬರೀಬಹುದು ಮತ್ತೆ ರೂಟ್ ಫೈ ಇನ್ನೊಂದು ಬರಿಬಹುದು ಸೊ ಇದು ಸ್ಕ್ವೇರ್ ರೂಟ್ಗೆ ಕ್ಯಾನ್ಸಲ್ ಆದೆ 5 ಇಂಟು ರೂಟ್ ಫೈವ್ ಈ ತರನು ಬರೀಬಹುದು ಓಕೆ ನೆನ್ಪಿಟ್ಕೊಳ್ಳಿ ನಾನು ಅದನ್ನೇ ಬರ್ದಿದ್ದೀನಿ ಇಸಿಕಲ್ಸ್ ಟು ಸೆವೆಂಟೀನ್ ಪಾಯಿಂಟ್ ಇದೆಷ್ಟಾಗುತ್ತೆ ತ್ರೀ ಮತ್ತೆ ಇದು ಎರಡು ಆ್ಯಡ್ ಮಾಡಿದೆ ತ್ರೀ ಪ್ಲಸ್ ಫೈವ್ ಇಸ್ ಏಟ್ ರೂಟ್ ಫೈ ಇಸ್ಕಲ್ಸ್ ಟು ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಏಯ್ಟ್ ಅಂತ ಬರುತ್ತೆ ಈಗ ನೀವು ರೂಟ್ ಫೈ ಹಾಗೆ ಇಟ್ಕೊಂಡ್ರೆ ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಏಟ್ ಡಿವೈಡೆಡ್ ಬೈ ಏಯ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಟೂ ಪಾಯಿಂಟ್ ಸಮಥಿಂಗ್ ಬರುತ್ತೆ ಓಕೆ ಓಕೆ ಈ ವ್ಯಾಲ್ಯೂ ಬರುತ್ತೆ ಓಕೆ ಇದೇನು ರೂಟ್ ಫೈಯಿನ ವ್ಯಾಲ್ಯೂ ಓಕೆ ಜಸ್ಟ್ ರಫ್ ಆಗಿ ನಂಬರ್ ವ್ಯಾಲ್ಯೂನ ನೀವು ಆದಮೇಲೆ ಇದಾಕಿ ಮಾಡಿ ಈಗ ನೋಡಿ ಈ ವ್ಯಾಲ್ಯೂ ಬಂದರೆ ಸಾಕ ನಮಗೇನು ಮಾಡಬೇಕು ನೋಡಿ ಈ ಈ ಎರಡು ರೂಟಿಂದು ವ್ಯಾಲ್ಯೂ ಇದಿಷ್ಟಿದ್ದಾಗ ದೆನ್ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಇದ್ರದ್ದು ಅಂತ ಕೇಳ್ತಾರೆ ನಾವು ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಸೊ ಈ ವ್ಯಾಲ್ಯೂ ಔಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ರೂಟ್ ಆಫ್ ಏಯ್ಟಿ ಪ್ಲಸ್ ಆಫ್ ಸಿಕ್ಸ್ ರೂಟ್ ಫೈ ರೂಟ್ ಏಯ್ಟಿನ ನಾನು ಹೇಗೆ ಬರೀಬೋದು ಸಿಕ್ಸ್ಟೀನ್ ರೂಟ್ ಆಫ್ ಫೈವ್ ಅಂತ ಬರೀಬೋದು ಸಿಕ್ಸ್ಟೀನ್ ಟೈಮ್ಸ್ ಫೈ ಮಾಡಿದೆ ಎಷ್ಟು ಬರುತ್ತೆ ಸಿಕ್ಸ್ಟೀನ್ ಫೈಜ್ ಆಫ್ ಫಿಫ್ಟಿ ಸಿಕ್ಸ್ ಫೈ ಜಾ ತರ್ಟಿ ಸೊ ಫಿಫ್ಟಿ ಪ್ಲಸ್ ತರ್ಟಿ ಇಸ್ ಏಟಿ ಬರುತ್ತೆ ಸೊ ಈಗ ನಾನು ಇದನ್ನ ರೂಟ್ ಸಿಕ್ಸ್ಟೀನ್ ರೂಟ್ ಫೈ ಪ್ಲಸ್ ಸಿಕ್ಸ್ ರೂಟ್ ಫೈ ಅಂತ ಬರಿಬೋದಾ ಈ ರೂಟ್ ರೂಟ್ ಆಫ್ ಫೋರ್ ಫೋರ್ ಸಿಕ್ಸ್ಟೀನ್ ಅಂದ್ರೆ ಫೋರ್ ರೂಟ್ ಫೈ ಪ್ಲಸ್ ಸಿಕ್ಸ್ ರೂಟ್ ಫೈ ಈಗ ಎಷ್ಟಾಗುತ್ತೆ ಗೆಳೆಯರೇ ನೋಡಿ ಟೆನ್ ರೂಟ್ ಫೈ ಆಗುತ್ತೆ ಹೀಗಿದ್ದಾಗ ಟೆನ್ ಹಾಗೆ ಬರ್ಕೊಳ್ಳಿ ರೂಟ್ ಫೈವ್ ವ್ಯಾಲ್ಯೂ ಎಷ್ಟು ಟೂ ಪಾಯಿಂಟ್ ಟೂ ತ್ರೀ ಫೈವ್ ಅಂತ ಇಟ್ಕೊಳ್ಳಿ ಸೊ ಇದೆಷ್ಟು ಬರುತ್ತೆ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಫೈವ್ ಅಂತ ವ್ಯಾಲ್ಯೂ ಬರುತ್ತೆ ಟೆನ್ ರೂಟ್ ಫೈವ್ ವ್ಯಾಲ್ಯೂ ಎಷ್ಟು ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಫೈ ಸೊ ಇವರ್ ರೈಟ್ ಆನ್ಸರ್ ಇಸ್ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಫೈ ಸೊ ಗೈಸ್ ನೀವು ಸ್ಕ್ವಯರ್ಸು ಮತ್ತು ಕ್ಯೂಬ್ ರೂಟ್ಸ್ನ ಯೂಸ್ ಮಾಡಿದಾಗ ಇದೇ ಥರನೇ ಸಾಲ್ವ್ ಮಾಡಬೇಕಾಗುತ್ತೆ ಸೊ ಏನಾದರೂ ಡೌಟ್ಸ್ ಇತ್ತಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಲೈಕ್ ಆದರೆ ದಯಮಾಡಿ ಲೈಕ್ ಕ್ಲಿಕ್ ಮಾಡಿ ಆ್ಯಂಡ್ ನಾನು ಇದೇ ಥರ ಪ್ರತಿ ಚಾಪ್ಟರ್ ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ಐ ವಿಶು ಆಲ್ ದಿ ಬೆಸ್ಟ್ ಗೈಸ್ ಚಾನಲ್ ಲೈಕ್ ನಾನು ಒಳ್ಳೆ ಕಂಟೆಂಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಐ ವಿಶು ಆಲ್ ದಿ ಬೆಸ್ಟ್